Krishna stories for kids. So ivat now discuss martta irodu importance of chanting. ಹರೇ ಕೃಷ್ಣ ಮಹಾಮಂತ್ರ ಎಷ್ಟು ಇಂಪಾರ್ಟೆಂಟ್ ತುಂಬಾ. ಅದು ಈ ಕಲಿಯುಗದಲ್ಲಿ ನಾವು ಯಾಕೆ ಹರೇ ಕೃಷ್ಣ ಮಹಾಮಂತ್ರನ ಯಾಕೆ ಹೇಳ್ಬೇಕು, ಯಾಕೆ ಜಪ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಶ್ರೀಮದ್ ಭಾಗವತಂ 11th ಕ್ಯಾಂಟದಲ್ಲಿ ನವಯೋಗೇಂದ್ರ ಅವಯೋಗೇಂದ್ರ ಮತ್ತೆ ಮಹಾರಾಜ್ ನಿಮಿ ಅವರಿಬ್ಬರ ನಡುವೆ ಏನಪ್ಪ ಆಗ್ತಿರುತ್ತೆ, ಅವ್ರ ನಡುವೆ ಒಂದು ಡಿಸ್ಕಷನ್ ಆಗ್ತಾ ಇರ್ತದೆ, ಚರ್ಚೆ ಆಗ್ತಾ ಇರುತ್ತೆ. ಆ ಚರ್ಚೆ ಆಗ್ತಾ ಇರೋ ಒಂದು ಕ್ವೆಶನ್ ಬರುತ್ತೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಕಲಿಯುಗದಲ್ಲಿರುವಂತ ಜನರಿಗೆ ಹೇಗೆ ಬೆನಿಫಿಟ್ ಸಿಗುತ್ತೆ, ಆ ಬೆನಿಫಿಟ್ ಸಿಗ್ಬೇಕಂದ್ರೆ ಮಾಡ್ಬೇಕಾಗಿರುವಂತ ಪ್ರೊಸೆಸ್ ಏನು, ಧರ್ಮ ಏನು, ಹಾಗೆ ಅವ್ರು ಯಾವ ದೇವರನ್ನ ಪೂಜೆ ಮಾಡ್ಬೇಕು, ಅವ್ರು ಇದರಿಂದ ಎಲಿವೇಟೆಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಅವ್ರಿಗೊಂದು ಒಳ್ಳೆ ಶುದ್ಧವಾಗಿರುವಂತ ಭಕ್ತಿ ಬರ್ಬೇಕು, ಮುಕ್ತಿ ಸಿಗ್ಬೇಕಂದ್ರೆ ಅವ್ನು ಏನ್ ಮಾಡ್ಬೇಕು ಅಂತ ಈ ತರ ಪ್ರಶ್ನೆ ಬರುತ್ತೆ. ಅಲ್ಲಿ ಒಂದು ಒಂದು ಉತ್ತಮವಾಗಿರುವಂತ ವರ್ಸ್ ಬರುತ್ತೆ, ಶ್ಲೋಕ ಬರುತ್ತೆ. ಏನಪ್ಪಾ ಅಂತಂದ್ರೆ, ಕೃಷ್ಣ ವರ್ಣಂ ದ್ವಿಷ ಅಕೃಷ್ಣಂ ಸಂಗೋಪಾಂಗಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನೈ ಪ್ರಾಯೇ ಯಜಂತಿ ಹಿ ಸುಮೇಧಸ ಅಂತ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಕೃಷ್ಣ ವರ್ಣಂ ದ್ವಿಷ ಅಕೃಷ್ಣಂ, ಈ ಕಲಿಯುಗದಲ್ಲಿ ಕೃಷ್ಣ ಸ್ವತಃ ಶ್ರೀ ಕೃಷ್ಣನೇ ಅವತರಿಸ್ತಾರೆ ಅಂತ ಹೇಳ್ತಾರೆ. ಯಾರಾಗಿ ಇಲ್ಲಿ ಹೇಳ್ತಾರೆ, ಅಕೃಷ್ಣ ಅವತರಿಸ್ತಾರೆ. ಆದ್ರೆ ಕೃಷ್ಣ ಅಂದ್ರೆ ಕೃಷ್ಣ ಕಲರ್ ಏನಪ್ಪ ಇರುತ್ತೆ, ಕೃಷ್ಣ ಅಂದ್ರೆ ಏನು, ಫಸ್ಟ್ ಕೃಷ್ಣ ಅಂದ್ರೆ ಅಟ್ರಾಕ್ಟಿವ್ ಅಂತ ಅಂದ್ರೆ ಆಕರ್ಷಣೆ ಅಂತ ಅರ್ಥ. ಇಲ್ಲಿ ಹೇಳ್ತಾ ಇದ್ರೆ ಕೃಷ್ಣ ಅವತರಿಸ್ತಾನೆ, ಹೆಂಗೆ ಕೃಷ್ಣ ತತ್ವದಲ್ಲಿರುವಂತ ಗೌರಂಗ ಮಹಾಪ್ರಭು ಅವತರಿಸ್ತಾರೆ. ಆದರೆ ಆ ಕೃಷ್ಣ, ಕೃಷ್ಣ ಇರೋದು ಬ್ಲ್ಯಾಕ್, ಅದೇ ಇವರು ಬ್ಲ್ಯಾಕ್ ಆಗಿಲ್ಲ, ಬ್ಲ್ಯಾಕ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಂಗಿದ್ದಾರೆ ಅವರು, ಫೇರ್ ಕಾಂಪ್ಲೆಕ್ಷನ್ ಅಂದ್ರೆ ಗೋಲ್ಡನ್ ಕಾಂಪ್ಲೆಕ್ಷನ್ ಅಲ್ಲಿ ಅವರು ಬರ್ತಾರೆ ಅಂತ ಹೇಳ್ತಾರೆ. ಹೇಳ್ತಾರೆ ಇಲ್ಲಿ ಸಂಗೋಪಾಂಗಸ್ತ್ರ ಪಾರ್ಷದಂ ಅಂದ್ರೆ ಒಬ್ಬರೇ ಬರಲ್ಲ, ಅವರ ಸಂಘದ ಜೊತೆ ಅವರು ಬರ್ತಾರೆ. ಸಂಘದ ಜೊತೆ ಬಂದು ಒಂದು ಒಂದು ಸ್ಟ್ರಾಂಗ್ ಆಗಿರುವಂತ ವೆಪನ್ ಅನ್ನ ತಗೊಂಡ್ಬರ್ತಾರೆ. ಯಾವ್ದಪ್ಪ ಇದು ಅಂದ್ರೆ, ಹರೇ ಕೃಷ್ಣ ಮಹಾಮಂತ್ರ ಅನ್ನೋ ಫುಲ್ ನೇಮ್ ಅನ್ನ, ಆ ಮಂತ್ರನ ತಗೊಂಡ್ಬರ್ತಾರೆ. ಯಾಕಪ್ಪ ಅಂತಂದ್ರೆ, ಈ ಹರೇ ಕೃಷ್ಣ ಮಹಾಮಂತ್ರನೇ ಈ ಕಲಿಯುಗದಲ್ಲಿ ಎಲ್ಲರೂ ಮಾಡ್ಬೇಕು, ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ಅಂದ್ಬಿಟ್ಟು ಈ ಪ್ರಪಂಚದಾದ್ಯಂತ ಎಲ್ಲ ಇದನ್ನ ಬೋಧಿಸ್ಬೇಕು, ಹೇಳ್ಬೇಕು, ಪ್ರೀಚ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಆ ಹೋಲಿ ನೇಮ್ ಅನ್ನ ತಗೊಂಡು ಅವ್ರು ಸಹ ಸಂಘದ ಜೊತೆ ಅವ್ರು ಏನ್ ಮಾಡ್ತಾರೆ, ಈ ಭೂಮಿಗೆ ಬರ್ತಾರೆ. ಅವ್ರು ಇಲ್ಲಿ ಅದೇ ಹೇಳ್ತಾರೆ, ಯಜಂತಿ ಹಿ ಸೋಮೇಧಸ, ಯಜ್ಞೈ ಸಂಕೀರ್ತನೆ ಪ್ರಾಯರ್ ಯಜಂತಿ ಹಿ ಸೋಮೇಧಸ ಅಂತ ಹೇಳ್ತಾರೆ. ಯಾರು ಇದನ್ನ ಈ ಕಲಿಯುಗದಲ್ಲಿ ಈ ಸಂಕೀರ್ತನೆ ಯಜ್ಞಾನೇ ನಿಜವಾಗಿರುವಂತ ಧರ್ಮ, ನಮ್ಮ ಯುಗ ಧರ್ಮ ಅಂತ ಯಾರು ತಿಳ್ಕೊಂಡು ಈ ಸಂಕೀರ್ತನೆ ಯಜ್ಞದಲ್ಲಿ ಪಾಲ್ಗೊಳ್ತಾರೋ ಅಂತವ್ ನಿನ್ನೆ ಹೇಳ್ತಾರೆ ಸೋಮೇಧಸ ಅಂತ ಹೇಳ್ತಾ ಇದಾರೆ. ಸೋಮೇಧಸ ಅಂತಂದ್ರೆ ಬುದ್ಧಿವಂತ ಅಂತ ಅರ್ಥ. ಸೋಮೇಧಸ ಅಂದ್ರೆ ತುಂಬಾನೇ ಬುದ್ಧಿವಂತ ಅಂತ ಹೇಳ್ತಾ ಇದಾರೆ ಇಲ್ಲಿ. ಹಾಗೆ ಯಾರು ಪಾಲ್ಗೊಳ್ತಾರೋ ಅವರು ನಿಜವಾಗಿರೋ ಅವ್ರಿಗೆ ಮುಕ್ತಿಯನ್ನ ಸಿಗುತ್ತೆ, ಅವರು ತುಂಬಾನೇ ಬುದ್ಧಿವಂತರು ಅಂತ ಹೇಳ್ತಾ ಇದಾರೆ. ಹಾಗೆ 11th ಕ್ಯಾಂಟು ಶ್ರೀಮದ್ ಭಾಗವತಮ್ ಅದೇ ಶ್ರೀಮದ್ ಭಾಗವತಮಲ್ಲಿ ಕ್ಯಾಂಟದಲ್ಲಿ 12.3.52 ಹೇಳಿದರೆ, ತೃತೀಯ ಧ್ಯಾಯತೆ ವಿಷ್ಣು ತೃತೀಯಾಂ ಯಜತೋ ಮಕಲೆ ದ್ವಾಪರೆ ಪರಿಚರ್ಯಾಯಾಂ ಕಲೋ ಪ್ರಧಾರಿ ಕೀರ್ತನ ಅಂತ ಹೇಳ್ತಾ ಇದಾರೆ. ಅಂದ್ರೆ ಕೃತಯುಗ ಅಂದ್ರೆ ಸತ್ಯಯುಗ ಅಂತ ಅರ್ಥ. ಸತ್ಯಯುಗದಲ್ಲಿ ಏನಪ್ಪ ಮಾಡ್ತಿದ್ರು, ಅವ್ರ ಧರ್ಮ ಏನ್ ಪಾಲನೆ ಮಾಡ್ತಿದ್ರು, ಹೇಗೆ ತೃಪ್ತಿ ಕೊಡ್ತಾ ಇದ್ದು, ಅಂದ್ರೆ ದೇವ್ರಿಗೆ ತೃಪ್ತಿನ ಕೊಡ್ತಾ ಇದ್ರು. ಮೆಡಿಟೇಷನ್ ಮಾಡೋ ದೇವ್ರನ್ನ ತೃಪ್ತಿ ಮಾಡ್ತಾ ಇದ್ರು. ಸೊ ಅದು ತೇತ್ರಯುಗದಲ್ಲಿ ಬರೋಷ್ಟ್ರಲ್ಲಿ ಏನಪ್ಪ ಆಯ್ತು, ಆ ಧ್ಯಾನಗಳನ್ನ ಬಿಟ್ಬಿಟ್ಟು ಯಾಗಗಳನ್ನ ಅಂದ್ರೆ ಫೈವ್ ಸ್ಯಾಕ್ರಿಫೈಸ್ ಆಗ್ಬೋದು, ಯಜ್ಞಗಳಾಗ್ಬೋದು, ಸೊ ಈ ತರ ಮಾಡ್ಬಿಟ್ಟು ದೇವ್ರನ್ನ ತೃಪ್ತಿ ಮಾಡ್ತಾ ಇದ್ರು, ಅವ್ರ ಧರ್ಮ ಆಗಿತ್ತು. ಅದೇ ದ್ವಾಪರದಲ್ಲಿ ಬರೋಷ್ಟ್ರಲ್ಲಿ ಏನ್ ಮಾಡ್ತಾರೆ ಅವರು, ಆ ಧ್ಯಾನನ ಬಿಟ್ಟು ಮೆಡಿಟೇಷನ್ ನ ಬಿಟ್ಬಿಟ್ಟು ಯಾಗ ಯಜ್ಞ ಬಿಟ್ಬಿಟ್ಟು ಡ್ಯೂಟಿ ವರ್ಷಿಪ್ ಅಂದ್ರೆ 24 ಗಂಟೆನೂ ಅವರು ದೇವ್ರನ್ನ ಪೂಜೆ ಮಾಡಿ ದೇವ್ರಿಗೆ ತೃಪ್ತಿ ಪಡಿಸ್ತಾ ಇದ್ರು. ಕಲಿಯುಗದಲ್ಲಿ ಬರೋಷ್ಟ್ರಲ್ಲಿ ಏನಾಗುತ್ತೆ, ಕಲಿಯುಗದಲ್ಲಿ ಬರೋಷ್ಟ್ರಲ್ಲಿ ನಾವು ಮೆಡಿಟೇಷನ್ ಮಾಡ ಅಂತಂದ್ರೆ ಒಂದು ಒಳ್ಳೆ ಸ್ಥಳ ಅನ್ನೋದಿಲ್ಲ, ಎಲ್ಲ ಕಲುಷಿತವಾಗಿರುವಂತ ಯಾವ್ದು ಆಗ್ಲಿ ಶುದ್ಧವಾಗಿರುವಂತ ಪ್ಲೇಸ್ ನಮ್ಗಿಲ್ಲ. ಸರಿ ನಾನು ಮಾಡ್ತೀನಿ ಅಂತ ಒಂದು ಒಳ್ಳೆ ಪ್ಲೇಸ್ ಕೊಟ್ಟಾಗ ಏನಪ್ಪ ಆಗುತ್ತೆ, 5 ನಿಮಿಷ ನಾವು ಕರೆಕ್ಟ್ ಆಗಿ ಇರಕ್ಕಾಗಲ್ಲ. ಇವಾಗ ಸ್ಕೂಲ್ಗೆ ಆಗ್ಬೋದು, ಏನೇ ಆಗ್ಬೋದು, 5 ಮಿನಿಟ್ಸ್ ಏನಾದ್ರು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ನಮ್ಗೆ ನಿದ್ದೆ ಬಂದ್ಬಿಡತ್ತೆ. ಸರಿ ನಾ ಅದು ಮಾಡಲ್ಲ, ನಾನು ಯಾಗಗಳನ್ನ ಯಜ್ಞಗಳನ್ನ ಮಾಡ್ತೀನಿ ಅಂತ ನೀವ್ ಹೇಳ್ಬೋದು. ಯಾಗಗಳನ್ನ ಯಜ್ಞಗಳು ಮಾಡ್ಬೇಕಂದ್ರೆ ನಮ್ಗೆ ಪ್ರಾಪರ್ ಆಗಿ ನಾವು ಶ್ಲೋಕಗಳನ್ನ ಹೇಳ್ಬೇಕು, ಆಗತ್ತಾ ಆಗಲ್ಲ, ಒಳ್ಳೆ ಬ್ರಾಹ್ಮಣರನ್ನ ಕರ್ಸ್ಬೇಕು, ಕರ್ಸಕ್ ಆಗುತ್ತಾ. ಇಲ್ಲಿ ಇವಾಗ ನಾವು ನೋಡ್ತಿರೋಂತ ಬ್ರಾಹ್ಮಣರು ಹೆಂಗಿದ್ದಾರೆ, ಜಸ್ಟ್ ಫಾರ್ ಮನಿ ಸೇಕ್ ಅಂದ್ರೆ ಅವ್ರಿಗೆ ದುಡ್ಡು ಬೇಕು, ಅದಕ್ಕೋಸ್ಕರ ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಸರಿ ಅದಕ್ಕೆ
ತುಪ್ಪ ಬೇಕು, ಒಳ್ಳೆಯಾದಂತ ತುಪ್ಪ ಬೇಕು, ಕಡ್ಡಿಗಳು ಅದಕ್ಕೆ ಗಂಧದ್ದು ಬೇಕು, ಸೊ ಈ ತರದೆಲ್ಲ ಬೇಕು. ನಮ್ಗೆ ಸಿಗತ್ತಾ ಶುದ್ಧ ತುಪ್ಪ ಸಿಗತ್ತಾ? ಸಿಗಲ್ಲ, ಅದು ನಮ್ಗೆ ಸಾಧ್ಯ ಇಲ್ಲ. ಸರಿ, ಎರಡು ಮಾಡಲ್ಲ ನಾನು. ಮೂರನೇದು ದೇವ ಪೂಜೆ ಮಾಡ್ತೀನಿ, ಟಿಟಿ ವರ್ಷಿಪ್ ಮಾಡ್ತೀನಿ ಅಂತ ಹೇಳ್ಬೋದು ನೀವು. ಟಿಟಿ ವರ್ಷಿಪ್ ಮಾಡ್ಬೇಕಂದ್ರೆ 24 ಅವರ್ ಮಾಡ್ಬೇಕು, ನಮ್ ಕೈಲಾಗತ್ತಾ? ಸಾಧ್ಯ ಇಲ್ಲ, ಯಾಕಂದ್ರೆ 12 ಅವರ್ ಏನಾಗುತ್ತೆ, ಆಫೀಸ್ ಕಾರ್ಪೊರೇಟ್ ಅಂತ ಅದೇ ಹೋಗ್ಬಿಡತ್ತೆ. ಮಿಕ್ಕಿರೋ ಟೈಮ್ ನಾವೇನ್ ಮಾಡ್ತೀರಿ, ಮನೆ ಕೆಲಸ ಅದು ಇದು ಅಂತ ಮಾಡ್ತಿರ್ತೀರಿ. ಸೊ ಅದು ಕೂಡ ನಮ್ ಕೈಲಿ ಸಾಧ್ಯ ಇಲ್ಲ. ಈ ಮೂರು ಆಗಲ್ಲ, ಮತ್ತೇನ್ ಮಾಡ್ಬೇಕು ನಾವು? ಇಲ್ಲಿ ಹೇಳ್ತಿದ್ದಾರೆ ಯಾರು, ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ನಿನಗೆ ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಬಿಟ್ಟು ನಿನಗೆ ಬೇರೆ ಆಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಅದೇ ಚಂಪದಲ್ಲಿ ಅಂದ್ರೆ ಅದೇ ಶ್ರೀಮದ್ ಭಾಗವತಮ್ಮಲ್ಲಿ ಇನ್ನೊಂದು ವರ್ಷದಲ್ಲಿ ಹೇಳ್ತಾ ಇದ್ದಾರೆ, ಸುಖ ಸ್ವಾಮಿಯವರು ಅಮೃತ್ಯರ್ಗೆ ಪರೀಕ್ಷೆಗೆ ಪ್ರದೀಪ್ ಮಹಾರಾಜ್ ಹೇಳ್ತಾ ಇದ್ದಾರೆ, ಕಲಿಯ ದೋಷ ನಿಧೇ ರಾಜನ್ ಅಸ್ತಿ ಕೋ ಮಹಾಗನ ಕೀರ್ತನ ದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಜೇತ್ ಅಂತ ಹೇಳ್ತಾ ಇದ್ದಾರೆ. ಓ ಮಹಾರಾಜ್ ಪರೀಕ್ಷಿತ್ ಇಲ್ಲಿ ಹೇಳ್ತಿದ್ದಾರೆ ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ, ಏನು ಈ ಕಲಿಯುಗದಲ್ಲಿ ಕಲಿಯುಗದಲ್ಲಿ ತುಂಬಾನೇ ಫಾಲ್ಸ್ ಇದೆ, ಅಂದ್ರೆ ಓಷನ್ ಆಫ್ ಫಾಲ್ಸ್ ತುಂಬಾನೇ ಇದೆ. ಒಂದೇ ಒಂದು ವಂಡರ್ಫುಲ್ ಅಂದ್ರೆ ತುಂಬಾನೇ ಏನು ಗ್ರೇಟ್ ಕ್ವಾಲಿಟಿ ಇದೆ. ಏನಪ್ಪ ಅಂತಂದ್ರೆ ಕೀರ್ತನ ದೇವ ಕೃಷ್ಣಸ್ಯ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರ ಅನ್ನೋದು ತುಂಬಾನೇ ಒಳ್ಳೆ ಬೆನಿಫಿಟ್ ಅನ್ನೋದು, ಅಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತದ್ದು ಈ ಕಲಿಯುಗದಲ್ಲಿ ಇದೆ ಅಂತ ಹೇಳ್ತಾ ಇದ್ರಲ್ಲಿ ಅನ್ಕೆ ಹೇಳ್ತಿದ್ದಾರೆ. ಯಾರು ಇದನ್ನ ಕಲಿಯುವುದಲ್ಲಿ ಹರೇ ಕೃಷ್ಣ ಮಾಡಿದ್ರೆ ಏನಾಗ್ತಾರೆ, ಮುಕ್ತ ಸಂಘ ಪರಂ ರಜೇತ್ ಅಂತ ಹೇಳಿದ್ರೆ ಎಲ್ಲಾ ಪಾಪಗಳಿಂದನು ಮುಕ್ತಿನ ಪಡ್ತಾರೆ. ಮತ್ತೆ ಇನ್ನೊಂದು ಹೇಳ್ತಿದ್ದಾರೆ ಇಲ್ಲಿ ಏನಪ್ಪ ಅಂದ್ರೆ ನಾಮ ಸಂಕೀರ್ತನ ಎಸ್ ಸರ್ವ ಪಾಪ ಪ್ರನಾಶನಂ ಪ್ರಣಾಮೋ ದುಃಖ ಸಮಾನ ತಂ ನಮಾಮಿ ಹರಿ ಪರಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅದೇ ವರ್ಸಲ್ಲಿ ಹೇಳ್ತಿದ್ದಾರೆ ಏನಪ್ಪ ಅಂತಂದ್ರೆ, ಯಾರು ಈ ಹರೇ ಕೃಷ್ಣ ಮಹಾಮಂತ್ರ ಮಾಡ್ತಾರೆ ಎಲ್ಲಾ ಪಾಪಗಳಿಂದನು ಮುಕ್ತಿನ ಪಡಿತಾರೆ. ಹಾಗೆ ಇನ್ನೊಂದು ಏನಪ್ಪ ಅಂತಂದ್ರೆ ತಂ ನಮಾಮಿ ಹರಿ ಪರಂ ಅಂತ ಹೇಳ್ತಂದ್ರೆ ನಮ್ಗೆ ಯಾವುದೇ ಆದಂತ ಪಾಪಗಳು ಬರಲ್ಲ, ಏನೇ ಕಷ್ಟ ಇದ್ರು ಎಲ್ಲ ದೂರ ಆಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಷ್ಟೊಂದು ಪವರ್ಫುಲ್. ಅದಕ್ಕೆ ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭು ಗೌರಂಗ ಮಹಾಪ್ರಭು ಯಾವುದೇ ಹೇಳ್ತಿದ್ದಾರೆ ಏನಪ್ಪ ಅಂತಂದ್ರೆ, ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲ ಕಲೋ ನಾಸ್ತೈವ 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 ಕತಿರಾನ್ಯತಃ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳ್ತಿದ್ದಾರೆ ನಿನಗೆ ಮೂರು ಸರಿ ಹೇಳ್ತಾರೆ, ನಾಸ್ತೈವ 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 ಅಂತ. ಇಲ್ಲಿ ನಮ್ಗೆ ಯಾರಾದ್ರು ಒಂದ್ಸರಿ ಏನ್ ಇದು ಮಾಡ್ಬೇಡ ಅಂತಂದ್ರೆ, ಇಲ್ಲಿ ಅದು ಇಂಪಾರ್ಟೆಂಟ್ ಅಂದ್ರೆ ನಾವೇನ್ ಮಾಡ್ತೀವಿ, ಏ ಬಿಡು ಏನೋ ಹೇಳ್ತಾರೆ ಅಂತ ನಾವು ಲೈಟ್ ಆಗಿ ತಗೊಳ್ತೀವಿ. ಸೊ ಇನ್ನೊಂದ್ಸರಿ ಹೇಳಿದಾಗ ಸ್ವಲ್ಪ ಯೋಚನೆ ಮಾಡ್ತೀರಿ ಏನ್ ಇರ್ಬೋದು ಅಂತ. ಅದೇ ಮೂರನೇ ಸರಿ ಅದು ತುಂಬಾನೇ ಇಂಪಾರ್ಟೆಂಟ್ ಮಾಡು ಅಂದಾಗ ಏನ್ ಮಾಡ್ತೀರಿ, ಓ ಹೌದು ಇದು ಇಂಪಾರ್ಟೆಂಟ್ ಅಂತ ನಾವೇನ್ ಮಾಡ್ತೀರಿ ಅದ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಸೊ ಅವ್ರು ಮೂರು ಸರಿ ಹೇಳ್ತಿದ್ದಾರೆ ಏನು, ಕಲೋ ನಾಸ್ತೈವ 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 ಗತಿರಾನಿತ, ನಿನಗೆ ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಅನ್ನೋದು ನಿನಗಿಲ್ಲ, ನಿನಗೆ ಹರೇ ಕೃಷ್ಣ ಮಹಾಮಂತ್ರನೇ ಈ ಕಲಿಯುಗದಲ್ಲಿ ನೀನ್ ಮಾಡ್ಬೇಕು ಅಂತ ಗೌರಂಗ ಮಹಾಪ್ರಭು ಎಲ್ಲರೂ ಹೇಳ್ತಾ ಇದ್ದಾರೆ. ನಾವು ನೋಡಿರ್ಬೋದು ಎಷ್ಟು ತುಂಬಾನೇ ಇಂಪಾರ್ಟೆಂಟ್ ಗೊತ್ತಿದ್ದು. ಸೊ ಹೀಗೆ ಒಂದು ಅಜಾಮಿಲ್ ಸ್ಟೋರಿ ನಾನು ಹೇಳಿದ್ದೆ ನಾನು. ಸೊ ಇಲ್ಲಿ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ, ಅಜಾಮಿಲ ಹೆಂಗಿರ್ತಾರೆ ಅಂತಂದ್ರೆ, ಅವರು ಒಂದು ವೈಷ್ಣವದಲ್ಲಿ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಚಿಕ್ಕ ವಯಸ್ಸಿಂದಲೂ ಅವ್ರು ಏನ್ ಮಾಡ್ತಾರೆ, ಅವರು ದೇವರ ಪೂಜೆಯನ್ನ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಅದೇ ಅವರು ಒಂದು ಯೌವನ ಸ್ಟೇಜ್ ಬಂದ್ಮೇಲೆ ಏನಾಗುತ್ತೆ, ಒಂದು ಸ್ತ್ರೀಗೆ ಆಕರ್ಷಣೆ ಆಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವ್ರು ಮಾಡುವಂತ ಪೂಜೆನೆಲ್ಲ ಬಿಟ್ಟು ಅದ್ರ ಮೇಲೆ ಕಾನ್ಸಂಟ್ರೇಟ್ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ, ಅವ್ರಿಗೆ ಒಂದು ಮಗ ಹುಟ್ತಾನೆ, ಒಬ್ಬ ಮಗ ಹುಟ್ತಾನೆ. ಆ ಮಗನ ಹೆಸರು ನಾರಾಯಣ ಅಂತ ಇಟ್ಕೊಳ್ತಾರೆ. ಆ ನಾರಾಯಣ ಅಂದ ಅವ್ರ ಮಗ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಸೊ ಅವ್ನ ಏನ್ ಮಾಡ್ತಾನೆ, ತಿನ್ನು ನಾರಾಯಣ, ಹೋಗು ನಾರಾಯಣ, ಇಲ್ಲ ಬಾ ನಾರಾಯಣ ಅಂತ ಪದೇ ಪದೇ ನಾರಾಯಣ 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 ಅಂತ ಕರಿತಾ ಇರ್ತಾನೆ. ಅದೇನಾಗುತ್ತೆ, ಇಂಡೈರೆಕ್ಟ್ ಆಗಿ ನಾರಾಯಣನ ಜಪ ಮಾಡ್ತಿರ್ತಾನೆ. ಯಾರು, ಅಜಾಮಿಲ್. ಸಾಯ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಮುದುಕ ಹಾಕ್ತಾನೆ. ಸೊ ಸಾಯ ಟೈಮ್ ಬಂತು, ಬಂದಾಗ ಏನಾಗುತ್ತೆ, ಆ ಮಾಡಿರುವಂತ ಇಂಡೈರೆಕ್ಟ್ ಆಗಿ ಮಾಡಿರುವಂತ ಭಕ್ತಿ ಕೂಡ ಏನಾಗುತ್ತಂದ್ರೆ, ಅವಾಗ ಅವನಿಗೆ ಧ್ಯಾನ ಕೊಡುತ್ತೆ. ಸಡನ್ ಆಗಿ ಏನ್ ಮಾಡ್ತಾನೆ, ನಾರಾಯಣ ಅಂತ ಜೋರಾಗಿ ಕಿರಿಸ್ತಾನೆ. ಆ ಕಿರ್ಚಿದ ಕೂಡ್ಲೆ ಏನಾಗುತ್ತಪ್ಪ ಅಂದ್ರೆ, ಅಲ್ಲಿ ವಿಷ್ಣು ದೂತರು ಬರ್ತಾರೆ. ಸೊ ಅವ್ರು ಬರಷ್ಟಲ್ಲಿ ಆಲ್ರೆಡಿ ಯಾರು ಬಂದಿರ್ತಾರೆ, ಅಲ್ಲಿ ಯಮದೂತರು ಬಂದಿರ್ತಾರೆ. ಇವಾಗ ಯಾರಾದ್ರೂ ಸತ್ತೋದು ಯಮದೂತರು ಬಂದು ಕರ್ಕೊಂಡು ಹೋಗ್ತಾರಲ್ಲ, ಸೊ ಅದಕ್ಕೋಸ್ಕರ ಯಮದೂತರು ಬಂದಿರ್ತಾರೆ. ಅಲ್ಲಿ ವಿಷ್ಣು ದೂತರು ಬಂದು ಹೇಳ್ತಾರೆ, ನೀವು ಇವ್ರನ್ನ ನಿಮ್ಮ ಯಮಲೋಕಕ್ಕೆ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇವನು ವಿಷ್ಣು ಭಕ್ತ,
ನಾರಾಯಣ ಅಂತ ಕರೀತಾನೆ ಇವನು. ಸೊ ಇವನು ತನ್ನ ವೈಕುಂಠಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಇಲ್ಲ ಇಲ್ಲ, ಇವನು ಚಾಂಟಿಂಗ್ ಮಾಡ್ತಾನೆ ಮತ್ತೆ ಸಿನ್ ಮಾಡ್ತಾನೆ, ಪಾಪಗಳು ಮಾಡ್ತಾನೆ ಮತ್ತೆ ಜಪ ಮಾಡ್ತಾನೆ, ಇವನು ನರಕಕ್ಕೆ ಬರಲೇಬೇಕು, ಪನಿಷ್ಮೆಂಟ್ ಆಗ್ಲೇಬೇಕು ಇವನಿಗೆ ಅಂತ ಹೇಳ್ತಾರೆ. ಅವಾಗ ಕೃಷ್ಣದತ್ತರು ಹೇಳ್ತಾರೆ ಇಲ್ಲ, ಯಾವಾಗ ಸಾಯೋ ಟೈಮಲ್ಲಿ ನಾರಾಯಣ ಅಂತ ಹೇಳ್ತಾರೋ ಅವ್ರಿಗೆ ಮತ್ತೆ ಇವನು ಹುಟ್ಟುವುದು ಆಗ್ಲಿ ಸಾಯೋದಾಗ್ಲಿ ಇರಲ್ಲ, ಅವರು ಮರಳಿ ವೈಕುಂಠಕ್ಕೆ ಬರಬೇಕು ಅಂತ ಹೇಳಿ ಏನ್ ಮಾಡ್ತಾರೆ ಫೈನಲಿ ಕಾಂಪ್ರಮೈಸ್ ಮಾಡಿ ಅವನನ್ನ ಕರ್ಕೊಂಡು ಹೋಗ್ತಾರೆ. ಸೊ ನೀವ್ ಅನ್ಕೊಳ್ಬಹುದು ನಾನ್ ಕೂಡ ಸಾಯೋ ಟೈಮಲ್ಲಿ ಹೀಗೆ ಮಾಡ್ತೀನಂತ, ಅದು ಸಾಧ್ಯ ಇಲ್ಲ ನಮ್ಗೆ. ಯಾಕಂದ್ರೆ ಇವಾಗ ಎಕ್ಸಾಮ್ ಹೆಂಗೆ ಎಕ್ಸಾಮ್ಗೆ ಫಸ್ಟ್ ಇಂದ ನಾವು ಪ್ರಿಪೇರ್ ಆಗಿಲ್ಲ ಅಂದ್ರೆ ಲಾಸ್ಟ್ ಡೇ ಬರೆಯಕ್ಕಾಗತ್ತಾ? ನೆನ್ಪಿರುತ್ತಾ ಆನ್ಸರ್ಸ್ ಇರಲ್ಲ. ಸೊ ಇದು ಹಾಗೆ ನಾವ್ ಫಸ್ಟ್ ಇಂದ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರೆ ಇದ್ರ ಬಗ್ಗೆ ಆಮೇಲೆ ಫೈನಲ್ ಆಗಿ ನಮ್ಗೆ ಏನಾಗುತ್ತೆ ನಾರಾಯಣನ ನೆನಪಾಗುತ್ತೆ, ಅವಾಗ ನಾವು ನಾರಾಯಣ ಬಳಿ ಹೋಗ್ಬಹುದು. ನಾರಾಯಣ ಹೇಳ್ತಾರೆ ಏನು, ಏಥಾವಾನ್ ಸಾಂಖ್ಯ ಯೋಗಭ್ಯಂ ಸ್ವಧರ್ಮ ಪರಿನಿಷ್ಠೆಯ ಜನ್ಮ ಲಾಭ ಪರಪುಂಷ ಅಂತೇ ನಾರಾಯಣ ಸ್ಮೃತಿ. ಯಾರು ಸಾಯೋ ಟೈಮಲ್ಲಿ ನಾರಾಯಣ ಆಗ್ಲಿ ಕೃಷ್ಣ ನೆನೆಸ್ಕೊಳ್ತಾರೋ ಅವ್ರಿಗೆ ಮತ್ತೆ ಹುಟ್ಟು ಅನ್ನೋದು ಇರಲ್ಲ ಅಂತ ಹೇಳ್ತಾರೆ, ನನ್ನ ಬಳಿ ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ದಯವಿಟ್ಟು ನಮ್ ರಿಕ್ವೆಸ್ಟ್ ಏನಂತಂದ್ರೆ, ನಮ್ಗೆ ಬಾಯಿ ಇದೆ, ನಮ್ಗೆ ಕಣ್ಣಿದೆ, ನಮ್ಗೆ ಕಿವಿ ಎಲ್ಲ ಇದೆ, ನಮ್ಗೆ ಎನರ್ಜಿ ಇದೆ, ಎಲ್ಲ ಇದೆ. ನಮ್ಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ನಂಬಿಕೆ, ದೇವರ ಮೇಲೆ ನಂಬಿಕೆ ಇಟ್ಕೊಳ್ಬೇಕು. ಇನ್ನೊಂದು ಚಾಂಟಿಂಗ್ ಅಂದ್ರೆ ಜಪ ಮಾಡುವಂತ ಉತ್ಸಾಹ ನಮ್ಮಲ್ಲಿ ಬರ್ಬೇಕು. ಸೊ ಅದು ಸ್ವಲ್ಪ ಬೆಳೆಸ್ಕೊಂಡು ನಾವು ದಯವಿಟ್ಟು ಇವಾಗ ನಾವು ಸ್ಟಾರ್ಟ್ ಮಾಡ್ರಿ, ಅಟ್ಲೀಸ್ಟ್ ಇವಾಗ ಅದು ನಾವು ಸಿಕ್ಕೇನೆ ನಾವು ಸ್ಟಾರ್ಟ್ ಮಾಡೋ ಏನಾಗುತ್ತೆ, ನಾವು ಒಂದು ಒಳ್ಳೆ ಅಂದ್ರೆ ನಮ್ಮ ನಮ್ಮ ಧರ್ಮ ನಾವು ಪಾಲನೆ ಮಾಡ್ದಂಗ ಆಗುತ್ತೆ. ಸೊ ಅಟ್ಲೀಸ್ಟ್ ನಾವು ಇವಾಗ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ನಮ್ ಧರ್ಮ ಏನಿದು, ಹರೇ ಕೃಷ್ಣ ಮಹಾಮಂತ್ರನ ಮಾಡ್ಬೇಕು. ಕೃಷ್ಣ ನಮ್ಮ ರಿಯಲ್ ಆಗಿರೋ ತಂದೆ ಯಾರು, ಶ್ರೀ ಕೃಷ್ಣ, ಅವರನ್ನ ಅವರ ಧ್ಯಾನ ಮಾಡ್ಬೇಕು, ಸದಾ ಅವರ ಸೇವೆಯಲ್ಲಿ ನಾವ್ ಇರ್ಬೇಕು. ಇದನ್ನ ಹೇಳ್ತಾ ನಾನು ಇವತ್ತು ಇದನ್ನ ಕ್ಲೋಸ್ ಮಾಡ್ತಿದ್ದೀನಿ, ಎಂಡ್ ಮಾಡ್ತಿದ್ದೀನಿ. ಹರೇ ಕೃಷ್ಣ.